ಅನ್ನುವುದೇ ಹಾಗೆ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತೆ. ಎಲ್ಲ ಹುಡುಗಿಯರ ಮನಸ್ಸಲ್ಲಿ ತಾವು ಸುಂದರವಾಗಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸೋ ಬ್ಯೂಟಿ ಟಿಪ್ಸ್ಗಳ ಬಗೆಗಿನ ಮಾಹಿತಿ ನೀಡುತ್ತೆ ಕನ್ಯಾಮಣಿ. ಹರೆಯ ಬಂತು ಅಂದ್ರೆ ಸಾಕು, ಹೆಚ್ಚಾಗೋ ಮೊಳವೆಗಳು ಮುಖದ ಸೌಂದರ್ಯವನ್ನೇ ಅಡಗಿಸುತ್ತೆ. ಪಿಂಪಲ್ಗಳಿಂದ ಮುಕ್ತಿ ಪಡೆಯೋಕೆ ಸಾಕಷ್ಟು ಸರ್ಕಸ್ ಮಾಡ್ತೇವೆ. ಪಿಂಪಲ್ಸ್ಗಳನ್ನು ಅವುಗಳಿಂದಾದ ಕಲೆಗಳಿಂದ ಮುಕ್ತಿ ಹೊಂದೋದು ಹೇಗೆ ಎಂಬ ಮಾಹಿತಿ ತಿಳಿಯೋ ಮುನ್ನ ಪಿಂಪಲ್ಗಳಾಗೋದು ಯಾಕೆ ಅನ್ನೋದನ್ನ ತಿಳಿಯೋಣ. ಹಾರ್ಮೋನ್ ಇಂಬ್ಯಾಲೆನ್ಸ್, ಡೆಡ್ ಸ್ಕಿನ್, ಬ್ಲಾಕ್ ಪರ್ಸ್, ಬ್ಯಾಕ್ಟೀರಿಯಾ ಹಾಗೂ ಮುಖದಲ್ಲಿ ಜಿಡ್ಡಿನಾಂಶ ಅಥವಾ ಎಣ್ಣೆ ಅಂಶ ಹೆಚ್ಚಾಗೋದ್ರಿಂದ ಪಿಂಪಲ್ಸ್ಗಳು ಉಂಟಾಗುತ್ತೆ. ಅಷ್ಟೇ ಅಲ್ಲ, ಅತಿಯಾದ ಸ್ಟ್ರೆಸ್, ನಿದ್ರಾಹೀನತೆ, ತಲೆಯಲ್ಲಿ ಹೊಟ್ಟಿನಿಂದ ಹಣೆ ಮೇಲೆ ಕೂಡ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ಮುಖದ ಅಂದ ಕೆಡಿಸೋ ಪಿಂಪಲ್ಸ್ಗಳನ್ನ ಕಡಿಮೆಗೊಳಿಸೋದು ಹೇಗೆ ಅನ್ನೋದಕ್ಕೆ ಕೆಲ ಟಿಪ್ಸ್ಗಳು ಇಲ್ಲಿದೆ. ಮುಖದಲ್ಲಿನ ಆಯಿಲ್, ಧೂಳು, ಬೆವರು ಹೋಗುವಂತೆ ಸರಿಯಾಗಿ ಮುಖವನ್ನ ದಿನಕ್ಕೆ 2 ಬಾರಿ ತೊಳೆಯೋದ್ರಿಂದ ಪಿಂಪಲ್ಸ್ ಬರೋದನ್ನ ತಡೆಯಬಹುದು. ಇನ್ನು ಫೇಸ್ ವಾಶ್ ನಂತರ ನಿಮ್ಮ ಮುಖದ ತ್ವಚೆಗೆ ಹೊಂದುವಂತಹ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಿ. ಪಿಂಪಲ್ ಆದ ನಂತರ ಅದನ್ನ ಪದೇ ಪದೇ ಮುಟ್ಟಬೇಡಿ, ಇದರಿಂದಾಗಿ ಪಿಂಪಲ್ಗಳು ಇನ್ನಷ್ಟು ಹೆಚ್ಚಾಗುತ್ತೆ. ಜಂಕ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿ, ಪಿಂಪಲ್ಸ್ ಕಡಿಮೆಗೊಳಿಸಿ, ಬಿಸಿಲಿನಲ್ಲಿ ಓಡಾಡೋದನ್ನ ಕಡಿಮೆ ಮಾಡಿ. ನಿಂಬೆಹಣ್ಣಿನ ರಸವನ್ನ ಮುಖಕ್ಕೆ ಹಚ್ಚೋದ್ರಿಂದ ಪಿಂಪಲ್ಸ್ ಕಡಿಮೆಗೊಳಿಸಬಹುದು, ಹಾಗೆ ಜೇನುತುಪ್ಪ ಹಚ್ಚೋದ್ರಿಂದಲೂ ಕಡಿಮೆಗೊಳಿಸಬಹುದು, ಕ್ಲೇ ಮಾಸ್ಕ್ ಅಪ್ಲೈ ಮಾಡೋದ್ರಿಂದಲೂ ಮೊಳವೆಗಳು ಕಡಿಮೆಗೊಳಿಸಬಹುದು. ವಿಟಮಿನ್ ಎ ಆಯಿಲ್, ಟೀ ಟ್ರೀ ಆಯಿಲ್, ಅರಿಶಿನ, ಅಲೋವೆರಾಗಳಿಂದಲೂ ಪಿಂಪಲ್ಸ್ಗಳನ್ನ ತಡೆಯಬಹುದು. ಪಿಂಪಲ್ಸ್ಗಳಿಂದ ಮುಕ್ತಿ ಪಡೆಯಬೇಕಾದ್ರೆ ಇದರಲ್ಲಿ ಯಾವುದಾದರೂ ಒಂದು ಅದು ನಿಮ್ಮ ತ್ವಚೆಗೆ ಅನುಗುಣವಾಗುವುದನ್ನ ಟ್ರೈ ಮಾಡಿ ಪರಿಣಾಮ ಪಡೆದುಕೊಳ್ಳಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ಯಾಮಣಿ.